ಸ್ನೇಹಿತರೆ, 2001ನೇ ಇಸವಿಯಲ್ಲಿ ದೆಹಲಿಯಲ್ಲಿ ಎಲ್ಲರನ್ನು ಭಯಭೀತಗೊಳಿಸಿದ್ದ ಘಟನೆಯೊಂದು ನಡೆದಿತ್ತು. ನಿಜವಾಗಿ ಅದು ಒಂದು ಘಟನೆಯಲ್ಲ, ಘಟನೆಗಳ ಸರಣಿ. ಅಲ್ಲೊಬ್ಬ ಮಂಕಿ ಮ್ಯಾನ್ ಕಾಣಿಸಿಕೊಂಡು ಎಲ್ಲರ ನಿದ್ದೆಗೆಡಿಸಿದ್ದ. ರಾತ್ರಿ ಮನೆ ಹೊರಗೆ ಮತ್ತು ಟೆರೆಸ್ ಮೇಲೆ ಮಲಗುತ್ತಿದ್ದವರಿಗೆ ಕತ್ತಲೆಯಲ್ಲಿ ಬಂದು ಅಟ್ಯಾಕ್ ಮಾಡುತ್ತಿದ್ದ ಈ ಮಂಕಿ ಮ್ಯಾನ್. ಈತ ಇಡೀ ದೆಹಲಿಯಲ್ಲಿ ಭಯ ಸೃಷ್ಟಿ ಮಾಡಿದ್ದ. ಸ್ನೇಹಿತರೆ, ಯಾರು ಆ ಮಂಕಿ ಮ್ಯಾನ್? ಕೊನೆಗೂ ಆತ ಸಿಕ್ಕಿಬಿದ್ದನೆ? ನೋಡೋಣ ಈ ಎಪಿಸೋಡ್ನಲ್ಲಿ. ಸ್ನೇಹಿತರೆ, 2001ರ ಏಪ್ರಿಲ್ ತಿಂಗಳ ದಿನಗಳಾದ್ದರಿಂದ ಬೇಸಿಗೆಯ ಧಗೆ ಜೋರಾಗಿತ್ತು. ಹೀಗಾಗಿ ಅಲ್ಲಿನ ಜನಗಳು ಟೆರೆಸ್ ಮೇಲೆ ಅಥವಾ ಮನೆಯ ಹೊರಗೆ ಮಲಗುವುದು ಸಾಮಾನ್ಯವಾಗಿತ್ತು. ಏಪ್ರಿಲ್ 5ನೇ ತಾರೀಕಿನಂದು ಅನಿಲ್ ಗೋಪಾಲ್ ಎಂಬ ವ್ಯಕ್ತಿ ತನ್ನ ಮನೆಯ ಟೆರೆಸ್ ಮೇಲೆ ಮಲಗಿದ್ದ. ರಾತ್ರಿ 2 ಗಂಟೆಯ ಸುಮಾರಿಗೆ ಆತನ ಮೇಲೆ ಕತ್ತಲೆಯಲ್ಲಿ ಯಾರೋ ದಾಳಿ ಮಾಡುತ್ತಾರೆ. ಆತ ಎಚ್ಚರಗೊಂಡು ಒದ್ದಾಡುತ್ತಾ ಆ ಜೀವಿಯನ್ನು ಓಡಿಸಲು ಪ್ರಯತ್ನಿಸುತ್ತಾನೆ. ಆತನ ಕೈ ಕಾಲಿನ ಮೇಲೆಲ್ಲ ಗೀರಿದ ಗಾಯಗಳು ಉಂಟಾಗುತ್ತವೆ. ಹೇಗೋ ಅದರಿಂದ ಒದ್ದಾಡಿ ಬಿಡಿಸಿಕೊಂಡ ಆತನಿಗೆ ಅದೇನೆಂದು ಮಾತ್ರ ಗೊತ್ತಾಗಲಿಲ್ಲ. ಆದರೆ ಕತ್ತಲೆಯಲ್ಲಿ ದೂರದಲ್ಲಿ ಕೋತಿಯಂತಹ ರೀತಿಯ ಪ್ರಾಣಿಯೊಂದು ಓಡುತ್ತಿರುವಂತೆ ಆತನಿಗೆ ಕಾಣಿಸಿತ್ತು. ರಾತ್ರಿ ನಡೆದ ವಿಷಯ ಅಕ್ಕಪಕ್ಕದವರಿಗೆಲ್ಲ ಮರುದಿನ ತಿಳಿಯುತ್ತದೆ. ಆದರೆ ಅದೇನೆಂದು ತಿಳಿಯಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಹಾಗೆಯೇ ಮುಗಿದ ಈ ಘಟನೆಯಿಂದ ಯಾರೇನು ತಲೆಕೆಡಿಸಿಕೊಳ್ಳಲಿಲ್ಲ. ಆದರೆ 2 ವಾರದ ಬಳಿಕ ಏಪ್ರಿಲ್ 18ನೇ ತಾರೀಕಿನಂದು ಪಕ್ಕದ ಮನೆಯ ವಿನೋದ್ ಎಂಬ ವ್ಯಕ್ತಿಯ ಜೊತೆಗೂ ಇದೇ ರೀತಿಯ ಘಟನೆ ನಡೆಯುತ್ತದೆ. ರಾತ್ರಿ 3 ಗಂಟೆಯ ಸುಮಾರಿಗೆ ಸಡನ್ ಆಗಿ ಎಚ್ಚರಗೊಂಡ ಆತನಿಗೆ ತನ್ನ ಮೇಲೆ ಯಾರೋ ದಾಳಿ ಮಾಡುತ್ತಿರುವುದರ ಅರಿವಾಗುತ್ತದೆ. ಎಚ್ಚರಗೊಂಡು ಆತ ಹೇಗೋ ಆ ಜೀವಿಯಿಂದ ಬಿಡಿಸಿಕೊಳ್ಳುತ್ತಾನೆ. ಈತನಿಗೂ ದಾಳಿ ಮಾಡಿದ್ದು ಯಾರೆಂದು ತಿಳಿಯುವುದಿಲ್ಲ. ಆದರೆ ಕೋತಿಯಂತೆ ಕಾಣುವ ಒಂದು ಜೀವಿಯಾಗಿತ್ತು ಎಂದು ಆತ ಹೇಳುತ್ತಾನೆ. ಜನರು ಇದೇನೆಂದು ಸುಧಾರಿಸಿಕೊಳ್ಳುವಷ್ಟರಲ್ಲಿ ಮರುದಿನ ರೈಸುದ್ದೀನ್ ಎನ್ನುವ ವ್ಯಕ್ತಿಯ ಮೇಲೆ ಅದೇ ಜೀವಿಯಿಂದ ದಾಳಿ ನಡೆಯುತ್ತದೆ. ಈ ದಾಳಿ ಮಾತ್ರ ತುಂಬಾ ಭಯಾನಕವಾಗಿತ್ತು. ಆ ವ್ಯಕ್ತಿಗೆ 21 ದಿನಗಳವರೆಗೆ ಟ್ರೀಟ್ಮೆಂಟ್ ನಡೆಸಬೇಕಾಗಿ ಬರುತ್ತದೆ. ಇದೀಗ ದಿಲ್ಲಿಯ ಜನಗಳು ಹೆದರಲಾರಂಭಿಸುತ್ತಾರೆ. ಆ ಒಂದು ಏರಿಯಾ ಮಾತ್ರವಲ್ಲದೆ ಇಡೀ ದೆಹಲಿ ನಗರದಲ್ಲಿ ಅಲ್ಲಲ್ಲಿ ಈ ರೀತಿಯ ದಾಳಿಯ ದೂರುಗಳು ಬರಲಾರಂಭಿಸುತ್ತವೆ. ಕೆಲವರಿಗೆ ಪರಿಚಿದ ಗಾಯ, ಕೆಲವರಿಗೆ ಕಚ್ಚಿದ ಗಾಯ, ಇನ್ನು ಕೆಲವರಿಗೆ ಹೊಡೆತ, ಈ ರೀತಿಯ ದೂರುಗಳು ಬರಲಾರಂಭಿಸುತ್ತವೆ. ಎಲ್ಲರೂ ಕೂಡ ಇದೊಂದು ಅರ್ಧ ಮಾನವ ಅರ್ಧ ಮಂಗನಂತೆ ಕಾಣುವ ಜೀವಿ ಎಂದು ಹೇಳಲಾರಂಭಿಸುತ್ತಾರೆ. ಇದಕ್ಕೆ ಕಾಲಬಂದರ್ ಎಂದು ದೆಹಲಿಯಲ್ಲಿ ಹೆಸರಾಗುತ್ತದೆ. ಮಂಕಿ ಮ್ಯಾನ್ ಎಂದು ಜನರನ್ನು ಭಯಭೀತಗೊಳಿಸಿದ್ದ ಆ ಜೀವಿ ಅಥವಾ ಮನುಷ್ಯ ಯಾರೆಂದು ಯಾರಿಗೂ ಗೊತ್ತಾಗುತ್ತಿರಲಿಲ್ಲ. ಸ್ನೇಹಿತರೆ, 2001ರ ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿ ಪೊಲೀಸರಿಗೆ ಮಂಕಿ ಮ್ಯಾನ್ ಕಾಣಿಸಿಕೊಂಡ 100ಕ್ಕೂ ಅಧಿಕ ಫೋನ್ ಕರೆಗಳು ಬರುತ್ತವೆ. ಮೊದಲು ಗಾಜಿಯಾಬಾದ್ ಏರಿಯಾದಿಂದ ಶುರುವಾದ ಈ ಘಟನೆಗಳು ನಂತರ ಕ್ರಮೇಣ ಇಡೀ ದೆಹಲಿಯ ಎಲ್ಲ ಏರಿಯಾಗಳಲ್ಲೂ ನಡೆಯಲಾರಂಭಿಸುತ್ತದೆ. ಈ ಎಲ್ಲ ಘಟನೆಗಳಲ್ಲಿ ಕತ್ತಲ ರಾತ್ರಿಯಲ್ಲಿ ಮನುಷ್ಯನಂತೆ ಕಾಣುವ ಮಂಗವೊಂದು ಎಲ್ಲರಿಗೂ ದಾಳಿ ಮಾಡಿತ್ತು. ಜನರು ಭಯಭೀತಗೊಂಡು ರಾತ್ರಿ ಹೊತ್ತು ಮಂಕಿ ಮ್ಯಾನ್ನ ವಿಷಯ ಹೇಳಿದೊಡನೆಯೇ ಮನೆಯೊಳಗೆ ಓಡುತ್ತಿದ್ದರು. ಈ ರೀತಿ ಒಮ್ಮೆ ಕಾಲ ಬಂದರಾಗಯ ಎಂಬ ಧ್ವನಿ ಕೇಳಿ ಓಡಿದ್ದ ಜನಗಳ ಗುಂಪಿನಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ ಇಬ್ಬರು ಸತ್ತಿದ್ದರು. ಇಡೀ ದೆಹಲಿ ನಗರದಲ್ಲಿ ಎಲ್ಲರನ್ನೂ ಭಯ ಆವರಿಸಿತ್ತು. ಸಾಮಾನ್ಯ ವರ್ಗದ ಜನರು ಮನೆಯ ಹೊರಗಡೆ ಮಲಗುವುದನ್ನೇ ಬಿಟ್ಟು ಬಿಟ್ಟರು. ಮಂಕಿ ಮ್ಯಾನ್ ಎಂದು ಯಾರೋ ಕೂಗಿದ್ದನ್ನು ಕೇಳಿ ರಾತ್ರಿ ಟೆರೆಸ್ನಿಂದಲೇ ಒಬ್ಬ ವ್ಯಕ್ತಿ ಕೆಳಗೆ ಹಾರಿ ಸತ್ತು ಹೋಗುತ್ತಾನೆ. ಗರ್ಭಿಣಿ ಮಹಿಳೆಯೊಬ್ಬಳು ಟೆರೆಸ್ನಲ್ಲಿದ್ದಾಗ ಯಾರೋ ಕಾಲ ಬಂದರು ಎಂದು ಕಿರಿಚಿದ್ದರಿಂದಾಗಿ ಆಕೆ ಮೆಟ್ಟಿಲುಗಳಲ್ಲಿ ಓಡಿಕೊಂಡು ಇಳಿಯಲು ಪ್ರಯತ್ನಿಸಿದ್ದಳು. ಆದರೆ ಜಾರಿ ಬಿದ್ದುದರಿಂದ ಆಕೆ ಮೃತಪಡುತ್ತಾಳೆ. ಹೀಗೆ ಎಲ್ಲರೂ ಕಾಲ ಬಂದರ್ಗೆ ಹೆದರಿಕೊಂಡೇ ಜೀವಿಸುತ್ತಿದ್ದರು. ಆ ಪ್ರಾಣಿ ಯಾವ ಸಮಯದಲ್ಲಿ ಎಲ್ಲಿಂದ ದಾಳಿ ಮಾಡುತ್ತದೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಈ ಮಂಕಿ ಮ್ಯಾನ್ನ ಬಗ್ಗೆ ಇಷ್ಟೊಂದು ಘಟನೆಗಳು ನಡೆದು ಭಯ ಸೃಷ್ಟಿಯಾದರೂ ಆತ ಹೇಗೆ ಕಾಣುತ್ತಾನೆ ಎಂಬ ಸ್ಪಷ್ಟತೆ ಯಾರಿಗೂ ಇರಲಿಲ್ಲ. ಯಾಕೆಂದರೆ ಕತ್ತಲೆಯಲ್ಲಿ ಆತನನ್ನು ಯಾರೂ ಸ್ಪಷ್ಟವಾಗಿ ನೋಡಲು ಆಗುತ್ತಿರಲಿಲ್ಲ. ಆತ 8 ಫೀಟ್ ಎತ್ತರದ ಚಿಂಪಾಂಜಿಯ ರೀತಿಯ ಜೀವಿ ಎಂದು ಕೆಲವರು ಹೇಳಿದರೆ, ಇನ್ನು ಕೆಲವರು ಆತ 4 ಫೀಟ್ ಎತ್ತರದ ಮಂಗಮಾನವ ಎಂದು ಹೇಳುತ್ತಾರೆ. ಆತನ ಕೈಯಲ್ಲಿ ಸ್ಟೀಲ್ನಿಂದ ಮಾಡಿದಂತಹ ಉದ್ದುದ್ದ ಉಗುರುಗಳಿದ್ದವು ಎಂದು ಹಲವರು ಹೇಳುತ್ತಿದ್ದರು. ಈತ ಒಂದು ಬಿಲ್ಡಿಂಗ್ನಿಂದ ಇನ್ನೊಂದು ಬಿಲ್ಡಿಂಗ್ವರೆಗೆ ಜಂಪ್ ಮಾಡುವಷ್ಟು ತಾಕತ್ತು ಉಳ್ಳವನಾಗಿದ್ದ. ಸ್ನೇಹಿತರೆ, ಟೋಪಿ ಹಾಕಿಕೊಂಡಿರುವ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಬರುತ್ತಿದ್ದನಂತೆ ಈ ಮಂಕಿ ಮ್ಯಾನ್. ಆತನ ಟೀಶರ್ಟ್ನಲ್ಲಿ 3 ಬಟನ್ಗಳಿರುತ್ತಿದ್ದವು. 1ನೇ ಬಟನ್ ಅನ್ನು ಆತ ಒತ್ತುತ್ತಿದ್ದಂತೆ ಆತ ಒಬ್ಬ ಮಂಗನಾಗಿ ಬಿಡುತ್ತಿದ್ದ.
ಎರಡನೇ ಬಟನ್ ಒತ್ತಿದ್ರೆ ಆತನಿಗೆ ಸೂಪರ್ ಪವರ್ ಬರುತ್ತಿತ್ತು ಹಾಗೆಯೇ ಮೂರನೇ ಬಟನ್ ಒತ್ತುತ್ತಿದ್ದಂತೆ ಆತ ಮಾಯವಾಗುತ್ತಿದ್ದ ಈ ರೀತಿಯ ಕಥೆಗಳು ಕೆಲವು ಏರಿಯಾಗಳಲ್ಲಿ ಕೇಳಿ ಬರುತ್ತಿದ್ದವು ಹೆಲ್ಮೆಟ್ ಧರಿಸಿ ಬರುತ್ತಿದ್ದ ಮಂಕಿ ಮ್ಯಾನ್ನ ಕೈಯಲ್ಲಿ ವಿದ್ಯುತ್ ಕೂಡ ಪ್ರವಹಿಸುತ್ತಿತ್ತು ಎಂದು ಕೆಲವರು ಹೇಳುತ್ತಿದ್ದರು ಸ್ನೇಹಿತರೆ ಅಷ್ಟರವರೆಗೆ ಜನರ ಮಧ್ಯೆ ಮಾತ್ರ ಮಾತುಕತೆ ಆಗುತ್ತಿದ್ದ ಮಂಕಿ ಮ್ಯಾನ್ನ ಕಥೆ ಮೇ 14 ರಂದು ಮೊತ್ತಮೊದಲ ಬಾರಿಗೆ ಪತ್ರಿಕೆಗಳಲ್ಲಿ ಪ್ರಕಟವಾಯಿತು ಇದರಿಂದ ಈ ಮಂಕಿ ಮ್ಯಾನ್ನ ದಾಳಿಯ ಘಟನೆಗಳು ಒಂದೇ ಸಮನೆ ಹೆಚ್ಚಾಯಿತು ಈ ಮಂಕಿ ಮ್ಯಾನ್ ತನ್ನ ರೂಪವನ್ನು ಬದಲಿಸಬಲ್ಲ ಎಂದು ಜನಗಳು ನಂಬಿದ್ದರು ಆಗಷ್ಟೇ ಪ್ರಾರಂಭವಾಗಿದ್ದ ನ್ಯೂಸ್ ಚಾನೆಲ್ಗಳಾದ ಸ್ಟಾರ್ ನ್ಯೂಸ್ ಮತ್ತು ಆಜ್ ತಕ್ ಚಾನೆಲ್ಗಳು ಈ ಮಂಕಿ ಮ್ಯಾನ್ನ ಕುರಿತು ಸತತವಾಗಿ ಸುದ್ದಿಗಳನ್ನು ಪ್ರಸಾರ ಮಾಡಲಾರಂಭಿಸಿದಾಗ ಇನ್ನು ಹೆಚ್ಚಿನ ಜನರನ್ನು ಈ ವಿಷಯ ತಲುಪಿತು ಅಷ್ಟೇ ಹೆಚ್ಚು ಜನರಲ್ಲಿ ಭಯವನ್ನು ಉಂಟುಮಾಡಲಾರಂಭಿಸಿತು ಸ್ನೇಹಿತರೆ ಇಷ್ಟೆಲ್ಲ ವಿಚಿತ್ರ ಘಟನೆಗಳು ರಾತ್ರಿ ಹೊತ್ತು ನಡೆಯುತ್ತಿದ್ದಾಗ ಬೇರೆಲ್ಲ ಘಟನೆಗಳಂತೆಯೇ ರಾತ್ರಿ ಕಾವಲು ಕಾಯುವ ಜನರ ದಂಡು ಕೂಡ ಅಲ್ಲಿ ಹೊಟ್ಟಿಕೊಳ್ಳುತ್ತದೆ ಮಂಕಿ ಮ್ಯಾನ್ ಸಿಕ್ಕಿದರೆ ಆತನನ್ನು ಹೊಡೆಯೋಣ ಎಂದು ಗಲ್ಲಿ ಗಲ್ಲಿಗಳಲ್ಲಿ ಹಲವಾರು ತಂಡಗಳು ಒಟ್ಟಾಗಿ ಕಾದು ಕುಳಿತಿದ್ದರು ಒಮ್ಮೆ 150 ಜನರ ತಂಡವೊಂದು ಮಂಕಿ ಮ್ಯಾನ್ ಅನ್ನು ಹಿಡಿದೇ ಬಿಟ್ಟಿತ್ತು ಆತನನ್ನು ಚೆನ್ನಾಗಿ ತಳಿಸಿ ಏಳಲಾಗದ ಪರಿಸ್ಥಿತಿಗೆ ತಲುಪುವವರೆಗೂ ಆತ ಮಂಕಿ ಮ್ಯಾನ್ ಅಲ್ಲವೆನ್ನುವುದು ಅವರಿಗೆ ಗೊತ್ತಾಗಲೇ ಇಲ್ಲ ಮಂಕಿ ಮ್ಯಾನ್ನ ಭ್ರಮೆಗೊಳಗಾದ ಜನರು ಸಿಕ್ಕ ಸಿಕ್ಕವರ ಮೇಲೆ ಸಂಶಯಗೊಳ್ಳುತ್ತಿದ್ದರು ಇದೇ ಕಾರಣಕ್ಕೆ ಆ ವ್ಯಕ್ತಿಯನ್ನು ಜೀವನ್ಮರಣ ಸ್ಥಿತಿಗೆ ತಲುಪಿಸಿದ್ದರು ಅದೇ ರೀತಿಯಲ್ಲಿ ಲೇಟ್ ನೈಟ್ ವ್ಯಾನ್ ಡ್ರೈವರ್ ಒಬ್ಬನನ್ನು ಕೂಡ ಮಂಕಿ ಮ್ಯಾನ್ ಎಂದು ಹಿಡಿದು ತಳಿಸಲಾಗಿತ್ತು ಸ್ನೇಹಿತರೆ ಆನಂತರ ಎಚ್ಚೆತ್ತುಕೊಂಡ ಪೊಲೀಸರು ಮಂಕಿ ಮ್ಯಾನ್ ಅನ್ನು ನೋಡಿದವರನ್ನೆಲ್ಲ ಸೇರಿಸಿ ಒಂದು ಸ್ಕೆಚ್ ತಯಾರಿಸಲು ಹೊರಡುತ್ತಾರೆ ಆದರೆ ಅವರು ಒಂದಲ್ಲ ಎರಡು ಸ್ಕೆಚ್ಗಳನ್ನು ತಯಾರಿಸಿದರು ಪೊಲೀಸರ ಪ್ರಕಾರ ಮಂಕಿ ಮ್ಯಾನ್ ಮಂಗನಿಗಿಂತಲೂ ಮಾನವನಂತೆ ಹೆಚ್ಚು ಕಾಣುತ್ತಿದ್ದ ಕೊನೆಗೆ ಮೇ 17 ರಂದು ಪೊಲೀಸರು ಮಂಕಿ ಮ್ಯಾನ್ ಅನ್ನು ಹಿಡಿದುಕೊಟ್ಟವರಿಗೆ ಅಥವಾ ಆತನ ಬಗ್ಗೆ ಖಚಿತ ಮಾಹಿತಿ ನೀಡಿದವರಿಗೆ 50,000 ರೂಪಾಯಿಗಳ ಬಹುಮಾನ ನೀಡುವುದಾಗಿ ಘೋಷಿಸುತ್ತಾರೆ ದೆಹಲಿ ಪೊಲೀಸರು ಸಾವಿರಾರು ಸಿಬ್ಬಂದಿಗಳನ್ನು ರಾತ್ರಿ ಗಸ್ತಿಗೆ ನಿಯೋಜಿಸುತ್ತಾರೆ ಕೆಲವೊಂದು ಹಾಟ್ಸ್ಪಾಟ್ಗಳಲ್ಲೂ ತೀವ್ರ ನಿಗಾ ಇರಿಸಲಾಗುತ್ತದೆ ಆದರೆ ಪೊಲೀಸರಿಗೆ ಮಂಕಿ ಮ್ಯಾನ್ನ ಬಗ್ಗೆ ಸುಳಿವೇ ಸಿಗುವುದಿಲ್ಲ ಆದರೆ ಜನರಲ್ಲಿ ದಾಳಿಗೊಳಗಾದ ಘಟನೆಗಳು ಮತ್ತು ಮಂಕಿ ಮ್ಯಾನ್ ಕಂಡು ಮರೆಯಾದ ಘಟನೆಗಳು ಕಡಿಮೆಯಾಗಲಿಲ್ಲ ಮೇ 25ನೇ ತಾರೀಕಿನಂದು ಪೊಲೀಸರು ಒಂದು ಸೂಚನೆ ಹೊರಡಿಸುತ್ತಾರೆ ಮಂಕಿ ಮ್ಯಾನ್ನ ಬಗ್ಗೆ ಯಾರಾದರೂ ಸುಳ್ಳು ದೂರು ನೀಡಿದಲ್ಲಿ ಅಂತ ಅವರಿಗೆ ಶಿಕ್ಷೆ ನೀಡಲಾಗುವುದು ಎಂದು ಪೊಲೀಸರು ಹೇಳುತ್ತಾರೆ ಅಂದಿನಿಂದ ಮಂಕಿ ಮ್ಯಾನ್ ಅಟ್ಯಾಕ್ ಮಾಡಿದ ಎಂಬ ದೂರುಗಳು ಬರುವುದು ಕಡಿಮೆಯಾಗುತ್ತದೆ ಅಲ್ಲದೆ ಘಟನೆಗಳ ಸಂಖ್ಯೆ ನಿಜವಾಗಿಯೂ ಇಳಿಮುಖವಾಗುತ್ತದೆ ಸ್ನೇಹಿತರೆ ಸುಳ್ಳು ಸುದ್ದಿ ಹಬ್ಬಿಸಿದ್ದ ಕೆಲವರನ್ನು ಪೊಲೀಸರು ಬಂಧಿಸುತ್ತಾರೆ ಇದರಿಂದ ಉಳಿದವರು ಕೂಡ ಸುಮ್ಮನಾಗುತ್ತಾರೆ ಸುಮ್ಮನೆ ಬಂದ ಹಾಗಾಯಿತು ನೋಡಿದ ಹಾಗಾಯಿತು ಎಂದು ಹೇಳುತ್ತಿದ್ದವರೆಲ್ಲ ಈಗ ಸುಮ್ಮನಾಗಿರುತ್ತಾರೆ ಸ್ನೇಹಿತರೆ 3 ವಾರಗಳ ಬಳಿಕ ನ್ಯೂಸ್ ಚಾನೆಲ್ಗಳಲ್ಲಿಯೂ ಈ ಕುರಿತಾದ ಕಾರ್ಯಕ್ರಮಗಳು ಕಡಿಮೆಯಾಗಲಾರಂಭಿಸಿದವು ಸ್ನೇಹಿತರೆ ಹೀಗಿದ್ದ ಮಂಕಿ ಮ್ಯಾನ್ ಅನ್ನು ಕೊನೆಗೂ ಹಿಡಿಯಲಾಗಲಿಲ್ಲವೇ ಎಂದು ನೀವು ಕೇಳಬಹುದು ಹೌದು ಆತನನ್ನು ಕೊನೆಗೂ ಹಿಡಿಯಲಾಗಲೇ ಇಲ್ಲ ಆತ ಎಲ್ಲಿ ಹೋದ ಎಂಬ ಬಗ್ಗೆ ಕೂಡ ಸುಳಿವು ಸಿಗಲಿಲ್ಲ ಈ ಕುರಿತು 3 ತಿಂಗಳು ಕಳೆದ ಬಳಿಕ ಜನರಲ್ಲಿ ಹಲವಾರು ಕಥೆಗಳು ಹುಟ್ಟಿಕೊಂಡಿದ್ದವು ಕೆಲವರು ಈತನನ್ನು ಅಮೆರಿಕ ಚೈನಾ ಮತ್ತು ಪಾಕಿಸ್ತಾನದಂತಹ ದೇಶಗಳು ಕಳುಹಿಸಿದ್ದವು ಎಂದು ಹೇಳುತ್ತಾರೆ ಇನ್ನು ಕೆಲವರು ಈತ ಮಾನವರಿಂದ ದೂರವಾಗಿ ಕಾಡಿನಲ್ಲಿ ಮರೆಯಾದ ಎಂದು ಹೇಳುತ್ತಾರೆ ಹಾಗೆ ಇನ್ನೂ ಕೆಲವರು ಆತನೊಬ್ಬ ಏಲಿಯನ್ ಆಗಿದ್ದ ಎಂದು ಹೇಳುತ್ತಾರೆ ಸ್ನೇಹಿತರೆ ಹೀಗಿದ್ದ ಮೇಲೆ ನಿಜವಾಗಿಯೂ ಮಂಕಿ ಮ್ಯಾನ್ ಎನ್ನುವ ವ್ಯಕ್ತಿ ಇದ್ದಾನೆ ಅಥವಾ ಇದೊಂದು ಕೇವಲ ಜನರ ಭ್ರಮೆಯಾಗಿತ್ತೆ ಎಂಬ ಸಂಶಯ ಮೂಡುತ್ತದೆ ಕೆಲ ಸಮಯದ ಬಳಿಕ ಈ ಘಟನೆಗಳ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ನಡೆಸಿದ ತಜ್ಞರು ಇದೊಂದು ಮಾಸ್ ಹಿಸ್ಟೀರಿಯಾದ ಘಟನೆ ಎಂದು ಹೇಳುತ್ತಾರೆ ಅಂದರೆ ಸಾಮೂಹಿಕ ಭ್ರಮೆ ಎಂದು ನಾವು ವ್ಯಾಖ್ಯಾನಿಸಬಹುದು ಇಲ್ಲಿ ಎಲ್ಲರೂ ಆ ಒಂದು ವಿಷಯದಲ್ಲಿ ಮಾನಸಿಕವಾಗಿ ಭ್ರಮೆಗೊಳಗಾಗಿ ಒಬ್ಬರ ನಂತರ ತಾನೂ ಕೂಡ ಹಾಗೆ ಕಲ್ಪಿಸಿಕೊಂಡು ಹೇಳಲಾರಂಭಿಸುತ್ತಾರೆ ಮನಃಶಾಸ್ತ್ರಜ್ಞರ ಪ್ರಕಾರ ಇದೊಂದು ಮಾನಸಿಕ ಕಾಯಿಲೆಯಾಗಿದ್ದು ಒಬ್ಬರಿಗಲ್ಲ ಇಡೀ ಸಮಾಜಕ್ಕೆ ಹರಡುವ ಮಾನಸಿಕ ಸೋಂಕಾಗಿದೆ ಇಲ್ಲಿ ಯಾವುದೇ ಶಬ್ದಗಳನ್ನು ನೆರಳನ್ನು ನೋಡಿದವರೆಲ್ಲರೂ ಮಂಕಿ ಮ್ಯಾನ್ನೇ ಬಂದಿದ್ದ ಎಂದು ಹೇಳಲಾರಂಭಿಸುತ್ತಾರೆ ಆದರೆ ಅವರಿಗೆ ನಿಜವಾಗಿಯೂ ಅದು ಮಂಕಿ ಮ್ಯಾನ್ ಹೌದೇ ಎನ್ನುವುದರ ಖಾತರಿ ಇರುವುದಿಲ್ಲ ಮಾನಸಿಕವಾಗಿ ಇವರೆಲ್ಲ ತಾವು ನೋಡಿದ್ದೇವೆ ಎನ್ನುವ ತೃಪ್ತಿಗೊಳಗಾಗುತ್ತಾರೆ ಇಲ್ಲವೇ ಭಯಕ್ಕೊಳಗಾಗುತ್ತಾರೆ ಸ್ನೇಹಿತರೆ ಪೊಲೀಸರಿಗೆ ಬಂದ ಒಟ್ಟು 397 ಫೋನ್ ಕರೆಗಳಲ್ಲಿ 303 ಕರೆಗಳು ಫೇಕ್ ಕರೆಗಳಾಗಿದ್ದವು ಎಂದು ಆಮೇಲೆ ತನಿಖೆಯಿಂದ ತಿಳಿದುಬರುತ್ತದೆ ಸ್ನೇಹಿತರೆ ಈ ಘಟನೆಗಳು ದೆಹಲಿಯ ತುಂಬಾ ಹಿಂದುಳಿದ ಪ್ರದೇಶಗಳಲ್ಲಿ ನಡೆದಿತ್ತು ಸಾಕ್ಷರತೆ ಇರದ ಜಾಗಗಳಲ್ಲಿನ ಜನರಲ್ಲಿ
ಈ ಮಂಕಿ ಮ್ಯಾನ್ ಅನ್ನು ನೋಡಿದ್ದೇವೆ ಎನ್ನುವವರ ಸಂಖ್ಯೆಯೇ ಹೆಚ್ಚಿತ್ತು. ಕೆಳ ಮಧ್ಯಮ ವರ್ಗ ಮತ್ತು ಬಡ ಜನರಲ್ಲಿಯೇ ಮಂಕಿ ಮ್ಯಾನ್ನ ಭಯ ಹುಟ್ಟಿಕೊಂಡಿತ್ತು. ಈ ಎಲ್ಲಾ ವಿಷಯಗಳು ಕುಲಂಕುಶ ತನಿಖೆಯಿಂದ ತಿಳಿದು ಬರುತ್ತದೆ. ಹಾಗಾಗಿ ತಜ್ಞರು ಇದೊಂದು ಮಾಸ್ ಹಿಸ್ಟೀರಿಯಾದ ಘಟನೆ ಎಂದು ಕರೆದಿದ್ದರು. ಸ್ನೇಹಿತರೆ, ಮೂರು ತಿಂಗಳುಗಳಲ್ಲಿಯೇ ಮಂಕಿ ಮ್ಯಾನ್ನ ಭಯ ಜನರ ಮನಸ್ಸಿನಿಂದ ದೂರವಾಯಿತು. ಹಾಗಾದರೆ ಈ ಮಂಕಿ ಮ್ಯಾನ್ ಕೇವಲ ಜನರ ಮನಸ್ಸಿನಲ್ಲಿಯೇ ಇದ್ದಿದ್ದ ಎನ್ನುವುದಾದರೆ ಅವರಿಗಾದ ಗಾಯಗಳು ಸುಳ್ಳೆ. ಸ್ನೇಹಿತರೆ, ಡಾಕ್ಟರ್ಗಳು ಹೇಳುವ ಪ್ರಕಾರ ಜನರಿಗಾದ ಗೀರಿದ ಗಾಯಗಳು ಸುಳ್ಳಲ್ಲ ಮತ್ತು ಅವು ಪ್ರಾಣಿಗಳಿಂದಲೇ ಆಗಿತ್ತು. ಆದರೆ ಯಾವುದೋ ಸ್ಟೀಲ್ ಉಗುರುಗಳನ್ನು ಹೊಂದಿದ ಪ್ರಾಣಿಯಲ್ಲ, ಬದಲಿಗೆ ಇಲಿಯಂತ, ಬೆಕ್ಕಿನಂತ ಅಥವಾ ನಾಯಿಯಂತ ಸಣ್ಣ ಪ್ರಾಣಿಗಳಿಂದ ಉಂಟಾಗಿತ್ತು. ಹಾಗೆಯೇ ಕೆಲವು ಸಂದರ್ಭಗಳಲ್ಲಿ ಕತ್ತಲೆಯಲ್ಲಿ ಓಡುವಾಗ ಬೇರೆ ವಸ್ತುಗಳಿಗೆ ತಾಗಿ ಉಂಟಾದ ಗಾಯಗಳು ಅಧಿಕವಾಗಿದ್ದವು. ಹೀಗಿರುವಾಗ ಈ ಮಂಕಿ ಮ್ಯಾನ್ ಕೇವಲ ಜನರ ಮನಸ್ಸಿನಲ್ಲಿ ಹುಟ್ಟಿದ್ದ ಭ್ರಮೆಯಷ್ಟೇ ಎಂಬುದು ತಜ್ಞರಿಂದ ತಿಳಿಯುತ್ತದೆ. ಜನರು ಕೂಡ ಮಾನಸಿಕವಾಗಿ ಸಾಮೂಹಿಕ ಸನ್ನಿಗೆ ಒಳಗಾಗಿದ್ದರು. ಇದೊಂದು ವೈರಸ್ನ ರೀತಿಯಲ್ಲಿ ಜನರಲ್ಲಿ ಹಬ್ಬಲಾರಂಭಿಸಿತ್ತು. ಹೆಚ್ಚಾಗಿ ಲೋಡ್ ಶೆಡ್ಡಿಂಗ್ ಸಮಯದಲ್ಲಿಯೇ ಮಂಕಿ ಮ್ಯಾನ್ನ ಘಟನೆಗಳು ನಡೆಯುತ್ತಿದ್ದವು. ಜನರು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ ಕೂಡಲೇ ಆ ಏರಿಯಾದಲ್ಲಿ ಮತ್ತೆ ವಿದ್ಯುತ್ ಸಂಪರ್ಕ ನೀಡಲಾಗುತ್ತಿತ್ತು. ಬೇಸಿಗೆಯ ಸೆಕೆಯಲ್ಲಿ ರಾತ್ರಿ ವೇಳೆ ನಿದ್ರೆ ಮಾಡಲಾಗದ ಜನರು ಕೂಡ ಕರೆಂಟ್ ಮತ್ತೆ ಬರುವಂತೆ ಮಾಡಲು ಇದೊಂದು ಟ್ರಿಕ್ ಕೂಡ ಆಗಿತ್ತು. ಸ್ನೇಹಿತರೆ, ಪೊಲೀಸರು ಸುಳ್ಳು ಕರೆಗಳನ್ನು ಮಾಡಿದವರಿಗೆ ಶಿಕ್ಷೆ ವಿಧಿಸುತ್ತೇವೆ ಎಂದು ಹೇಳಿಕೆ ಕೊಟ್ಟ ನಂತರವೇ ಈ ಫೋನ್ ಕರೆಗಳು ಬರುವುದು ನಿಂತು ಹೋಗುತ್ತದೆ. ನ್ಯೂಸ್ ಚಾನೆಲ್ಗಳಲ್ಲಿ ಯಾವಾಗ ಮಂಕಿ ಮ್ಯಾನ್ನ ಕುರಿತು ಕಾರ್ಯಕ್ರಮ ಪ್ರಸಾರವಾಗುವುದು ಕಡಿಮೆಯಾಗುತ್ತಾ ಸಾಗುತ್ತದೆಯೋ ಆಗ ಜನರಲ್ಲಿಯೂ ಕೂಡ ಭಯ ಕಡಿಮೆಯಾಗುತ್ತಾ ಸಾಗಿತ್ತು. ಅಂದರೆ ಈ ಭಯವನ್ನು ಹುಟ್ಟಿಸುವಲ್ಲಿ ಆಗಷ್ಟೇ ಹುಟ್ಟಿದ್ದ ನ್ಯೂಸ್ ಚಾನೆಲ್ಗಳ ಪಾತ್ರವು ದೊಡ್ಡದಿತ್ತು ಎಂದು ತಜ್ಞರು ಹೇಳುತ್ತಾರೆ. ಸುದ್ದಿಯ ಹಿಂದೆ ಬಿದ್ದಿದ್ದ ನ್ಯೂಸ್ ಚಾನೆಲ್ಗಳು ರಾತ್ರಿ ಕ್ಯಾಮರಾವನ್ನು ಹಿಡಿದುಕೊಂಡು ದಿಲ್ಲಿಯ ಗಲ್ಲಿ ಗಲ್ಲಿಗಳಲ್ಲೂ ಸುತ್ತಿದ್ದರು. ಆದರೂ ಅವರಿಗೆ ಮಂಕಿ ಮ್ಯಾನ್ನ ಒಂದೇ ಒಂದು ಫೂಟೇಜ್ ಕೂಡ ಸಿಗಲಿಲ್ಲವೆಂದರೆ ಇದರ ಸತ್ಯಾಸತ್ಯತೆ ಏನಿರಬಹುದೆಂದು ನೀವು ಕೂಡ ಊಹಿಸಿ ನೋಡಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆಗಾಗಿ ಧನ್ಯವಾದಗಳು.